ನೀವಿನ್ನೂ ಬ್ರಹ್ಮವಾಣಿ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಹೊಸ ವಿಡಿಯೋಗಳ ಅಪ್ಡೇಟ್ಸ್ಗಾಗಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಕಿ ಎಲೆಯಿಂದ ಹೇಗೆ ವಶೀಕರಣ ಮಾಡ್ಕೊಳ್ಳೋದು ಅಂತ ತಿಳಿಸಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದರೆ ಮಾತ್ರ ಅರ್ಥ ಆಗ್ತದೆ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. 3 ಎಕ್ಕಿ ಎಲೆ ಒಂದು ಪೆನ್ನು ಹಾಗೆ ಕತ್ತರಿಬೇಕಾಗುತ್ತೆ ಫ್ರೆಂಡ್ಸ್. ಇದನ್ನೆಲ್ಲ ಮನೆಯಲ್ಲಿ ಮಾಡಬೇಕಾದ್ರೆ ಯಾವುದೇನಾದರೂ ಮಾಡ್ಬೋದು, ಮನೆಯಲ್ಲೇ ಮಾಡಬೇಕಾಗ್ತದೆ. ರಾತ್ರಿ ಸಮಯದಲ್ಲಿ, ರಾತ್ರಿ ಮಧ್ಯರಾತ್ರಿ 11 ಗಂಟೆ 12 ಗಂಟೆ ಸಮಯದಲ್ಲಿ ಈ ತಂತ್ರವನ್ನು ಮಾಡಿದರೆ ತುಂಬ ಒಳ್ಳೆಯದು. ಸೊ ಈ ತಂತ್ರನೆಲ್ಲ ಮನೆಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿದರೆ ಡಿಸ್ಪ್ಲೇ ಆಗ್ತಿರುವಂಥ ಗುರುಜಿ ನಂಬರ್ಗೆ ಫೋನ್ ಮಾಡಿದರೆ ನಿಮಗೆ ನಾಗು ಸಾಧು ವಿದ್ಯೆಗಳಿಂದ ಕೆಲವೇ ಗಂಟೆಗಳಲ್ಲಿ ನಿಮಗೆ ಯಾರು ವಶೀಕರಣ ಆಗಬೇಕು ಅವರನ್ನು ಖಂಡಿತದ ವಶೀಕರಣವನ್ನು ಮಾಡಿಕೊಡ್ತಾರೆ. ಸೊ ನಾನು ಡಿಸ್ಪ್ಲೇಯಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಅದೇ ರೀತಿ ನೀವು 3 ಎಲೆಗಳನ್ನು ಕೆಳಭಾಗದಲ್ಲಿ ಕಟ್ ಮಾಡ್ಕೋಬೇಕಾಗ್ತದೆ. ಸೊ ಕಟ್ ಮಾಡ್ಕೊಳ್ಳಿ. ಇದೇ ರೀತಿ ಇದೇ ಪ್ರಕಾರವಾಗಿ ನೀವು ಕಟ್ ಮಾಡ್ಕೋಬೇಕಾಗ್ತದೆ. ಕಟ್ ಮಾಡ್ಕೊಂಡಾದ್ಮೇಲೆ ಏನು ಮಾಡಬೇಕು, ಒಂದು ಪೆನ್ನಿನಿಂದ ಆ 3 ಎಲೆಯ ಮೇಲೆ ಪೆನ್ನಿನಿಂದ ಬರಿಬೇಕಾಗ್ತದೆ. ಏನಂತ ಬರಿಬೇಕು ತಿಳಿಸಿಕೊಡ್ತೀನಿ ನೋಡಿ ಫ್ರೆಂಡ್ಸ್. 3 ಎಲೆಯನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಮನೇಲಿ ಮಾಡಬೇಕಾದ್ರೆ ಯಾರಿಗೂ ತಿಳಿದಿರಬಾರ್ದು, ಯಾರಿಗೂ ಗೊತ್ತಿರಬಾರ್ದು ಫ್ರೆಂಡ್ಸ್. ಆ ರೀತಿ ನೀವು ಮಾಡಬೇಕಾಗ್ತದೆ. ಸೊ ನೀವು ಒಂದು ಎಲೆಯನ್ನು ತಗೊಳ್ಳಿ, ಒಂದು ಎಲೆಯ ಮೇಲೆ ಒಂದು ಆರ್ಟ್ ಸಿಂಬಲನ್ನು ಬರ್ಕೊಳ್ಳಿ. ಆರ್ಟ್ ಅಂದರೆ ಹೃದಯದ ಸಿಂಬಲನ್ನು ಬರ್ಕೋಬೇಕಾಗ್ತದೆ. ಸೊ ನಾವು ಬರ್ಕೊಂಡು ನೋಡಿ, ಅದೇ ರೀತಿ ನೀವು ಬರೆದ್ಕೊಳ್ಳಿ. ಮೊದಲಿಗೆ ನೀವು ನಿಮ್ಮ ಹೆಸರನ್ನು ಬರೆದ್ಕೊಳ್ಳಿ ಒಂದು ಎಲೆ ಮೇಲೆ. ಮೊದಲಿಗೆ ಆರ್ಟ್ ಸಿಂಬಲ್ ಆದಮೇಲೆ ನಿಮ್ಮ ಹೆಸರನ್ನು ಬರೆದ್ಕೊಳ್ಳಿ. ಉದಾಹರಣೆಗೆ ನಾನು ರಮ್ಯಾ ಅಂತ ಬರ್ತಾ ಇದ್ದೀನಿ. ಮೊದಲಿಗೆ ನಿಮ್ಮ ಹೆಸರನ್ನು ಬರ್ಕೋಬೇಕಾಗ್ತದೆ. ಅದರ ಹಿಂಭಾಗದಲ್ಲೇ ಇನ್ನೊಂದು ಆರ್ಟ್ ಸಿಂಬಲನ್ನು ಬರ್ಕೊಳ್ಳಿ. ಇನ್ನೊಂದು ಆರ್ಟ್ ಸಿಂಬಲನ್ನು ಬರ್ಕೊಳ್ಬೇಕಾಗ್ತದೆ. ಅದರಲ್ಲಿ ನಿಮಗೆ ಯಾರು ವಶೀಕರಣ ಹಾಕಬೇಕು ಅವರ ಹೆಸರನ್ನು ಬರೆದ್ಕೊಳ್ಳಿ. ಉದಾಹರಣೆಗೆ ರಾಮ ಅಂತ ಬರೆದ್ಕೊಂಡೆ. ನಿಮಗೆ ಯಾರು ಒಂದು ಭಾಗದಲ್ಲಿ ನಿಮ್ಮ ಹೆಸರು, ಇನ್ನೊಂದು ಭಾಗದಲ್ಲಿ ನಿಮಗೆ ಯಾರು ವಶೀಕರಣ ಆಗಬೇಕು ಹೆಸರು. ಇದರಲ್ಲಿ ಒಂದು ಆರ್ಟ್ ಸಿಂಬಲ್ ಬರ್ಕೊಳ್ಳಿ. ಆರ್ಟ್ ಸಿಂಬಲ್ ಬರ್ಕೊಳ್ಳಿ, ನಾನು ಬರ್ಕೊಂಡೆ ನೋಡಿ. ಅದೇ ರೀತಿ ಬರ್ಕೊಳ್ಳಿ. ಮೊದಲಿಗೆ ಇದರಲ್ಲಿ ನಿಮಗೆ ಯಾರು ವಶೀಕರಣ ಆಗಬೇಕು ಅವರ ಹೆಸರನ್ನು ಬರೆದ್ಕೊಳ್ಬೇಕಾಗ್ತದೆ. ಒಂದು ಎಲೆಯಲ್ಲಿ ಮೊದಲಿಗೆ ನೀವು ನಿಮ್ಮ ಹೆಸರನ್ನು ಬರೆದ್ಕೊಳ್ಳಿ, ಇನ್ನೊಂದು ಎಲೆಯಲ್ಲಿ ನಿಮಗೆ ಯಾರು ವಶೀಕರಣ ಆಗಬೇಕು ಅವರ ಹೆಸರನ್ನು ಬರೆದ್ಕೊಳ್ಳಿ. ಸೊ ಅದರ ಹಿಂಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆದ್ಕೋಬೇಕಾಗ್ತದೆ. ಕನ್ಫ್ಯೂಸ್ ಮಾಡ್ಕೊಬಿಡಿ ಫ್ರೆಂಡ್ಸ್. ಒಂದು ಎಲೆಯಲ್ಲಿ ಮೊದಲಿಗೆ ನಿಮ್ಮ ಹೆಸರು, ಇನ್ನೊಂದು ಎಲೆಯಲ್ಲಿ ನಿಮಗೆ ಯಾರು ವಶೀಕರಣ ಆಗಬೇಕು ಅವರ ಹೆಸರನ್ನು ಬರೆದ್ಕೊಳ್ಳಿ. ಈ ರೀತಿ ಬರೆದ್ಕೊಳ್ಳಿ. ಹಾಗೆ ಇನ್ನೊಂದು ಎಲೆಯನ್ನು ತಗೊಳ್ಳಿ. ಮೊದಲನೇ ಎಲೆ ಹೇಗೆ ಮಾಡಿದ್ರು ಅದೇ ರೀತಿ ನೀವು ಮಾಡ್ಕೋಬೇಕಾಗ್ತದೆ. ಮೊದಲಿಗೆ ನಿಮ್ಮ ಹೆಸರು, ಅದರ ಹಿಂಭಾಗದಲ್ಲಿ ನಿಮಗೆ ಯಾರು ವಶೀಕರಣ ಆಗಬೇಕು ಅವರ ಹೆಸರನ್ನು ಬರೆದ್ಕೊಳ್ಳಿ. ಈ ರೀತಿ ಮಾಡಿದ್ಮೇಲೆ ಏನು ಮಾಡಬೇಕು, ಈ ರೀತಿ ಆರ್ಟ್ ಸಿಂಬಲ್ ಎಲ್ಲ ತೊಗೊತೀರಾ, ಎಲ್ಲ ಮಾಡ್ಕೊಂಡಾದ್ಮೇಲೆ ಇದನ್ನು ನೀವು ಮಲಗುವ ಸಮಯದಲ್ಲಿ ನಿಮ್ಮ ತಲೆದಿಂಬಿನ ಹತ್ತಿರ ಇಟ್ಕೊಂಡು ಮಲಕೊಳ್ಳಿ. ಒಂದು ದಿನ ಇದನ್ನು ಇಟ್ಕೊಂಡು ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಕೊಂಡು ಮಲ್ಕೋಬೇಕಾಗ್ತದೆ. ಮಲ್ಕೋಬೇಕಾದ್ರೆ ನೀವು ಒಂದು ಮಂತ್ರ ಹೇಳಬೇಕಾಗ್ತದೆ ಫ್ರೆಂಡ್ಸ್. ಮಂತ್ರವನ್ನು 108 ಬಾರಿ ಆ ಮಂತ್ರವನ್ನು ಹೇಳಬೇಕಾಗ್ತದೆ. ಮಂತ್ರ ಡಿಸ್ಪ್ಲೇ ಆಗ್ತದೆ ನೋಡಿ. ಆ ಮಂತ್ರವನ್ನು 108 ಬಾರಿ ಹೇಳ್ಕೊಂಡು ಮಲಗಬೇಕಾಗ್ತದೆ. ಮಲಗಬೇಕಾದ್ರೆ ನಿಮಗೆ ಯಾರು ವಶೀಕರಣ ಆಗಬೇಕು ಅವರ ಒಂದು ಮುಖಛಾಯೆಯನ್ನು ನೆನಪಿಸಿಕೊಂಡು ಮಲಗಬೇಕಾಗ್ತದೆ. ಮಂತ್ರ ಡಿಸ್ಪ್ಲೇ ಆಗ್ತದೆ ನೋಡಿ. ಡಿಸ್ಪ್ಲೇ ಆಗ್ತಿರುವಂತಹ ಮಂತ್ರವನ್ನು ಹೇಳಿ. ಓಂ 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 ಮಶಂ ಅಮುಕಂ ಕುರು ಕುರು ಸ್ವಾಹ. ಅಮುಕಂ ಅನ್ನೋ ಜಾಗದಲ್ಲಿ ನಿಮಗೆ ಯಾರು ವಶೀಕರಣ ಆಗಬೇಕು ಅವರ ಹೆಸರನ್ನು ಹೇಳಿಕೊಂಡು, ಈ ಮಂತ್ರವನ್ನು ಹೇಳಿಕೊಂಡು ನೀವು ಮಲಗುವ ತಲೆದಿಂಬಿನ ಹತ್ತಿರ ಇಟ್ಕೊಂಡು ಮಲ್ಕೊಳ್ಳಿ. ಇದನ್ನು ಮಾರನ ದಿವಸ ಎದ್ದು ಮುಂಜಾನೆ ಬೆಳಿಗ್ಗೆ ಎದ್ದು ಇದನ್ನು ಅರಿಯುವ ನದಿಗೆ ಹೋಗಿ ಬಿಡಬೇಕಾಗ್ತದೆ. ಒಂದೊಂದು ಎಲೆ ಬಿಡಬೇಕಾದ್ರೂ ಸಹ ಈ ಮಂತ್ರವನ್ನು ಹೇಳಿಕೊಂಡು ಬಿಡಿ. ಈ ರೀತಿ ಮಾಡಿ ನೋಡಿ, ನಿಮಗೆ ಕೆಲವೇ ಗಂಟೆಗಳಲ್ಲಿ ಯಾರು ವಶೀಕರಣ ಆಗಬೇಕು ಅವರು ಆಗ್ತಾರೆ. ಡಿಸ್ಪ್ಲೇ ಆಗ್ತಿರುವಂಥ ಗುರುಜಿ ನಂಬರ್ಗೆ ಫೋನ್ ಮಾಡಿ ನಿಮಗೆ ಕೆಲವೇ ಗಂಟೆಗಳಲ್ಲಿ ವಶೀಕರಣವನ್ನು ಮಾಡಿಕೊಡ್ತಾರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.